ಎರಡು ಹಕ್ಕಿ ಹೊಡೆಯೋದು ಅಂತಂದ್ರೆ ಹೇಗೆ? ಅಂತಹದೊಂದು ಪ್ಲಾನ್ ಅನ್ನ ಸಿ ಪಿ ಯೋಗೇಶ್ವರ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಿಚಾರ ನಾವು ಮಾತನಾಡ್ತಾ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿರುವಂಥದ್ದು ಬಿಜೆಪಿ. ಅವರ ಗೆಲುವಿಗಾಗಿ ಈಗ ಸೈನಿಕ ಪಣ ತೊಟ್ಟಿದ್ದಾರೆ. ಸಿ ಪಿ ಯೋಗೇಶ್ವರ್ ಭಾರಿ ಪ್ಲಾನಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಮಂಜುನಾಥ್ ಪರವಾಗಿ ಸಿ ಪಿ ವೈ ಭಾರಿ ಚುನಾವಣಾ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಎಚ್ ಡಿ ಕೆ ಮಂಡ್ಯ ಸ್ಪರ್ಧೆ ಖಚಿತವಾಗ್ತಾ ಇದ್ದ ಬೆನ್ನಲ್ಲೇ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಯೋಗೇಶ್ವರ್. ಎಚ್ ಡಿ ಕೆ ಮಂಡ್ಯಕ್ಕೆ ಹೋದರೆ ಚನ್ನಪಟ್ಟಣದ ಮೇಲೆ ಯೋಗೇಶ್ವರ್ ಕಣ್ಣಿದೆ, ಅದು ಒಂದು ಪ್ಲಾನೆ. ಇದರ ಬೆನ್ನಲ್ಲೇ ಗ್ರಾಮಾಂತರ ಕ್ಷೇತ್ರದಲ್ಲಿ ಮಂಜುನಾಥ್ ಅವರನ್ನ ಗೆಲ್ಲಿಸುವ ಮೂಲಕ ಕ್ರೆಡಿಟ್ ಅನ್ನು ತಾನು ಪಡ್ಕೊಂಡ್ರೆ ನಂತರ ಚನ್ನಪಟ್ಟಣದ ಅಭ್ಯರ್ಥಿ ತಾನಾಗಬಹುದು ಅನ್ನುವಂತಹ ಕನಸು ಚಿಗುರೊಡೆದಿರುವಂಥದ್ದು ಸಿ ಪಿ ಯೋಗೇಶ್ವರ್ ಅವರ. ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ರೆ ಸಿ ಪಿ ವೈಗೆ ಕ್ರೆಡಿಟ್ ಬರುತ್ತೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ಬಹಳ ಜೋರಾಗಿ ನಡೀತಾ ಇದೆ ಯೋಗೇಶ್ವರ್ ಅವರಿಂದ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಗುರುತಿಸ್ಕೋಬಹುದು, ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಿಕೊಂಡು ಬಂದ್ರೆ ಮಂಜುನಾಥ್ ಗೆಲುವಿನ ಆಧಾರದ ಮೇಲೆ ಚನ್ನಪಟ್ಟಣ ಟಿಕೆಟ್ಗೂ ಕೂಡ ಡಿಮ್ಯಾಂಡ್ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಯೋಗೇಶ್ವರ್. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಜಿ ಸಚಿವ ಯೋಗೇಶ್ವರ್ ಸಭೆ ನಡೆಸಿದ್ದಾರೆ. ಮತ್ತೊಮ್ಮೆ ಡಿ ಕೆ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟೋದಕ್ಕೆ ಸಿ ಪಿ ಯೋಗೇಶ್ವರ್ ಸಿದ್ಧತೆ ನಡೆಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಯಾವ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯೋಗೇಶ್ವರ್ ಕಡೆಯಿಂದ ಮಂಜುನಾಥ್ ಅವರನ್ನ ಗೆಲ್ಲಿಸೋದಕ್ಕೆ? ಸವಾಲುಗಳು ಏನೇನಿದೆ, ಜೊತೆಗೆ ಅವರ ಗುರಿ ಏನು ಅಂತ? ಪ್ರತಿಮಾ, ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿರುವಂತದ್ದು. ಏನಂದ್ರೆ ಕಳೆದ 3 ಬಾರಿ ಡಿ ಕೆ ಸುರೇಶ್ ಅವರು ಗೆದ್ದಿರುವಂತದ್ದು, ಮತ್ತೆ ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಡಿ ಕೆ ಸುರೇಶ್ ಸಭೆಗಳನ್ನ ಮಾಡುವಂತದ್ದು, ಮತ್ತೆ ಪ್ರತಿ ಪಂಚಾಯತಿ ವೈಸ್ ಅಲ್ಲೂ ಕೂಡ ಕಾಂಗ್ರೆಸ್ ಮೆಂಬರ್ಗಳಿಗಾಗುವುದು ಮತ್ತೆ ಸಾರ್ವಜನಿಕರಿಗಾಗುವುದು ಸಿಗುವಂತ ಲೋಕಸಭಾ ಸದಸ್ಯರಾಗಿರುವಂತದ್ದು. ಅಂತ ಲೋಕಸಭಾ ಸದಸ್ಯ ಇರುವಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ಯೋಗೇಶ್ವರ್ ಅವರು ಇದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಿದ್ದಾರೆ. ಯಾಕೆ ಅಂತಂದ್ರೆ ಚನ್ನಪಟ್ಟಣದಲ್ಲಿ ಏನಂತಂದ್ರೆ ಈಗ ಆಲ್ರೆಡಿ JDS ಹಾಗೂ ಬಿಜೆಪಿ ಮೈತ್ರಿ ಆಗಿರುವಂತದ್ದು ಒಂದು ರೀತಿ ಬೆನಿಫಿಟ್ ಅನ್ನು ಈಗ ಬಿಜೆಪಿಗೆ ಸಿಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಚನ್ನಪಟ್ಟಣ ಆಗ್ಬೋದು ಮತ್ತೆ ಬೆಂಗಳೂರು ದಕ್ಷಿಣ ಆಗ್ಬೋದು ಮತ್ತೆ ರಾಜರಾಜೇಶ್ವರಿ ನಗರ ಆಗ್ಬೋದು, ಇಲ್ಲಿ ಪ್ರಮುಖವಾಗಿ ಬಿಜೆಪಿಗೆ ಅವ್ರದೇ ಆದಂತ ಮತಗಳು ಇರುವಂತದ್ದು. ಇನ್ನ ಕಳೆದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು. ಹಾಗಾಗಿ ಈಗ ಎರಡೂ ಪಕ್ಷಗಳಿಗೂ ಏನಂತಂದ್ರೆ ಮೈತ್ರಿ ಪಕ್ಷ ಆಗಿರುವಂತ ಬಿಜೆಪಿ ಆಗಿರೋದು ಮತ್ತೆ ಕಾಂಗ್ರೆಸ್ ಆಗಿರೋದು ಇಬ್ರಿಗೂ ಕೂಡ ಪ್ರಬಲ ಪೈಪೋಟಿ ಈಗ ಏರ್ಪಡಿಸಿರುವಂತದ್ದು. ಏನಂತಂದ್ರೆ ಇಲ್ಲಿಗೆ ಪ್ರಮುಖವಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಕುತೂಹಲ ಇತ್ತು. ಆಗ ಏನು ಡಾಕ್ಟರ್ ಮಂಜುನಾಥ್ ಏನು ಅಭ್ಯರ್ಥಿ ಆದ್ರು, ಈಗ ಇದು ಸಂಪೂರ್ಣವಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣಿಸಿರುವಂತದ್ದು. ಈ ಹೈ ವೋಲ್ಟೇಜ್ ಕ್ಷೇತ್ರವನ್ನ ಏನಂತಂದ್ರೆ ರಾಜಕೀಯ ಕುತಂತ್ರಿ ಅಂತಾನೆ ಕರೆಸಿಕೊಳ್ಳುವಂತ ಯೋಗೇಶ್ವರ್ ಅವರು ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಪ್ರತಿ ಪಂಚಾಯತಿಗಳಾಗೋದು ಮತ್ತೆ ಏನೋ ಎಲ್ಲಾ ರಾಜ್ಯ ಏನೋ MLAಗಳ ಇರುವಂತ ಕ್ಷೇತ್ರಗಳಾಗ್ಬೋದು ಎಲ್ಲಾ ಕಡೆನೂ ಕೂಡ ಅವ್ರದೇ ಆದಂತ ಸ್ಟ್ರಾಟಜಿಯನ್ನ ಮಾಡ್ತಿರುವಂತದ್ದು. ಮತ್ತೆ JDS ಹಾಗೂ ಬಿಜೆಪಿ ಕಾರ್ಯಕರ್ತರನ್ನ ಒಟ್ಟಿಗೂಡಿಸಿ ಎಲೆಕ್ಷನ್ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ಈಗ ಆಲ್ರೆಡಿ ಎಲ್ಲಾ ರೀತಿಯ ತಯಾರಿಗಳನ್ನ ಯೋಗೇಶ್ವರ್ ಅವರು ಪ್ರಮುಖವಾಗಿ ನಿಂತು ಈ ಎಲೆಕ್ಷನ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಈಗ ಏನಂತಂದ್ರೆ ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ನೆಕ್ಸ್ಟ್ ಬೈ ಎಲೆಕ್ಷನ್ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕಾಣ್ಬರ್ತಾ ಇರುವಂತದ್ದು. ಏನಂತಂದ್ರೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಗೆದ್ದು ಈಗ ಮಂಡ್ಯಗೆ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಎಲ್ಲಾ ಕಡೆ ಕೇಳಿ ಬರ್ತಾರಂತದ್ದು. ಆ ನಿಟ್ಟಲ್ಲಿ ಚನ್ನಪಟ್ಟಣ ಖಾಲಿ ಆದ್ರೆ ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಬಹುದು ಅನ್ನೋ ಒಂದು ಆಸೆ ಕೂಡ ಯೋಗೇಶ್ವರ್ಗಿದೆ. ಆ ನಿಟ್ಟಲ್ಲಿ ಈಗ ಪ್ರಮುಖವಾಗಿ ಈ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸ್ಕೊಳ್ಳುವಂಥದ್ದು ಕೂಡ ಯೋಗೇಶ್ವರ್ ಮೇಲೆ ಇರುವಂತದ್ದು. ಡಾಕ್ಟರ್ ಮಂಜುನಾಥ್ನ ಯೋಗೇಶ್ವರ್ ಗೆಲ್ಸದ್ದೆ ಆದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಕೂಡ ಕೇಳಿ ಬರ್ತಾರಂತದ್ದು. ಆ ನಿಟ್ಟಿನಲ್ಲಿ ಈಗ ಯೋಗೇಶ್ವರ್ ಅವರು ಪ್ರಮುಖ ಪಾತ್ರ ವಹಿಸಿಕೊಂಡು ಮಂಜುನಾಥ್ನ ಗೆಲ್ಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಎಲೆಕ್ಷನ್ ನ ತಯಾರಿಗಳಲ್ಲೇ ಪಾಲ್ಗೊಂಡಿದ್ದಾರೆ. ಅವ್ರ ಎಲೆಕ್ಷನ್ ಹೆಂಗ್ ಮಾಡಿದ್ರು ಮಂಜುನಾಥ್ ಎಲೆಕ್ಷನ್ ಕೂಡ ಅದೇ ರೀತಿ ಜವಾಬ್ದಾರಿ ತೆಗೆದುಕೊಂಡು ಎಲೆಕ್ಷನ್ ನ ಮಾಡ್ತಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಜಗದೀಶ್. ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂದ್ರೆ ಇದೇನೆ. ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಬೇಕು, ಮತ್ತೊಂದ್ ಕಡೆ ಅದರಿಂದ ಆಗುವಂತಹ ಲಾಭಗಳು ಆ ಲೆಕ್ಕಾಚಾರ ಕೂಡ ಸಿ ಪಿ ವೈ ಹಾಕೊಂಡಂತೆ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.